ಹಲೋ ಎವ್ರಿವನ್, ನಾನು ಶ್ರೀನಿವಾಸ್. ಇವತ್ತು ನಿಮಗೆ ಲೇಬರ್ ಕಾಸ್ಟಿಂಗಲ್ಲಿ ಕೆಲವು ಇಂಪಾರ್ಟೆಂಟ್ ಕಂಟೆಂಟ್ನ ನಾವು ಕಾಲೇಜಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಆ ಟೈಮ್ ಕರೆಕ್ಟಾಗಿ ನಮಗೆ ಕೊರೋನಾ ಪ್ರಾಬ್ಲಮ್ ಬಂದಿದ್ದರಿಂದ ಕೆಲವು ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಆ ವಿಷಯಗಳ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಲೇಬರ್ ಕಾಸ್ಟಿಂಗಲ್ಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸು ಮತ್ತು ಸೊಲ್ಯೂಷನ್ಸು ರೆಮ್ಯುನರೇಷನ್ಗೆ ಸಂಬಂಧಪಟ್ಟಂಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಲೇಬರ್ ಕಾಸ್ಟಿಂಗಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ವಿಷಯ ಯಾವುದು ಅಂತ ಹೇಳಿದ್ರೆ ಲೇಬರ್ ರೆಮ್ಯುನರೇಷನ್ ಟೈಪ್ಸು. ಲೇಬರ್ ರೆಮ್ಯುನರೇಷನ್ ಹಂಗಂತ ಹೇಳಿದ್ರೆ ನಾವು ವೇಜಸ್ ಕೊಡ್ತೀವಲ್ವಾ, ಅದಕ್ಕೆ ಸಂಬಂಧಪಟ್ಟದ್ದು. ಸೊ ಅದರಲ್ಲಿ ಮುಖ್ಯವಾಗಿ ಎರಡು ಮೆಥಡ್ ಬರುತ್ತೆ. ಅದರಲ್ಲಿ ಮೊದಲನೇದು ಟೈಮ್ ರೇಟ್ ಮೆಥಡ್ ಹಂಗಂತ. ಈ ಟೈಮ್ ರೇಟ್ ಮೆಥಡ್ ಅಂದ್ರೆ ಏನಪ್ಪ ಹಂಗಂತ ಹೇಳಿದ್ರೆ, ವೇಜಸ್ ಗಿವನ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಅವರ್ಸ್ ವರ್ಕ್ಡ್. ಹಂಗಂತ ಹೇಳಿದ್ರೆ ಅವರು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡಿರ್ತಾರೆ ಅಷ್ಟು ಗಂಟೆಗಳ ಕಾಲಕ್ಕೆ ಮಾತ್ರ ನಾವು ವೇಜಸ್ನ ಕೊಡೋದಕ್ಕೆ ನಾವೇನಂತ ಕರಿತೀವಿ, ಟೈಮ್ ರೇಟ್ ಮೆಥಡ್ಸ್ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್, ಅವ್ರು ಏನಾದ್ರೂ 8 ಅವರ್, ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ, ಒಬ್ಬ ವರ್ಕರ್ 8 ಅವರ್ ಕೆಲಸ ಮಾಡಿದ್ದಾನೆ, 6 ದಿವಸ ವರ್ಕ್ ಮಾಡಿದ್ದಾರೆ, 1 ಗಂಟೆಗೆ 50 ರೂಪಾಯಿ ಹಂಗಂತ ಹೇಳಿದ್ರೆ ಎಷ್ಟಾಯ್ತು? ಸೊ ಇಲ್ಲಿ ನೋಡಿ, ಇಲ್ಲಿ ಅವ್ರ ವರ್ಕರ್ 8 ಅವರ್ ಕೆಲಸ ಮಾಡಿದರೆ, ನಂಬರ್ ಆಫ್ ಅವರ್ಸು ಮತ್ತೆ 6 ದಿವಸ, ಒಂದು ವಾರದಲ್ಲಿ 6 ದಿವಸ ಕೆಲಸ ಮಾಡಿದ್ದಾರೆ. ಸೊ 50 ರೂಪಾಯಿ 1 ಅವರ್ಗೆ ವೇಜಸ್ ಹಂಗಂತ ಹೇಳಿದ್ರೆ ಟೋಟಲ್ ಎಷ್ಟಾಯ್ತು ಒಂದು ಅರ್ನಿಂಗ್ಸ್ ಹಂಗಂತ ಹೇಳಿದ್ರೆ 2,400 ರೂಪಾಯಿ ಅವನಿಗೆ ಟೋಟಲ್ ಅರ್ನಿಂಗ್ಸ್ ಆಯಿತು. ಸೊ ಇದಕ್ಕೆ ನಾವೇನಂತ ಕರಿತೀವಿ ಹಂಗಂತ ಹೇಳಿದ್ರೆ ಟೈಮ್ ರೇಟ್ ಮೆಥಡ್ಸ್ ಅಂತ ಕರಿತೀವಿ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಟೈಮ್ ರೇಟ್ ಮೆಥಡ್ ಹಂಗಂತ ಹೇಳಿದ್ರೆ ಎಷ್ಟು ಅವರ್ ಕೆಲಸ ಮಾಡಿದಾನೆ ಅಷ್ಟು ಅವರ್ಗೆ ಮಾತ್ರ ಪೇ ಮಾಡೋದಕ್ಕೆ ನಾವು ಟೈಮ್ ರೇಟ್ ಮೆಥಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಮೆಥಡ್ ಯಾವುದು ಅಂತ ಹೇಳಿದ್ರೆ ಪೀಸ್ ರೇಟ್ ಮೆಥಡ್. ಈ ಪೀಸ್ ರೇಟ್ ಮೆಥಡ್ ಅಲ್ಲಿ ಏನಪ್ಪ ವೇಜಸ್ ಪೇಮೆಂಟ್ ಮಾಡ್ತಾರೆ ಹಂಗಂತ ಹೇಳಿದ್ರೆ, ಅವ್ರು ಎಷ್ಟು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅದರ ಬೇಸಿಸ್ ಮೇಲೆ ಅವ್ರು ಏನ್ ಮಾಡ್ತಾರೆ, ವೇಜಸ್ ನ ಕೊಡ್ತಾರೆ. ಸೇ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಪರ್ಸನ್ ಒಂದು ದಿವಸದಲ್ಲಿ 8 ಗಂಟೆ ಕಾಲ ಕೆಲಸ ಮಾಡಿ 6 ದಿವಸ ಕೆಲಸ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಒಂದು ವಾರದಲ್ಲಿ ಅವನು ಒಂದು ದಿವಸಕ್ಕೆ 10 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಪ್ರೊಡಕ್ಷನ್ ಬಗ್ಗೆ ಕೊಟ್ಟಿದ್ದೀವಿ, 10 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾನೆ. ಸೊ ವೇಜಸ್ ₹100 ಪರ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ರೆ ಅವನಿಗೆ 100 ರೂಪಾಯಿ ಕೊಡಲಾಗುತ್ತೆ. ಸೊ ಹಂಗಾದ್ರೆ ಅವನಿಗೆ ಎಷ್ಟು ಸಂಪಾದನೆ ಮಾಡ್ತಾನೆ ಒಂದು ವಾರಕ್ಕೆ ಹಂಗಂತ ಹೇಳಿದ್ರೆ, ಸೊ ಟೋಟಲ್ ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಇಂಟು ರೇಟ್ ಪರ್ ಪ್ರಾಡಕ್ಟ್. ಸೊ ಎಷ್ಟು ದಿವಸ ಅವನ ಪ್ರಾಡಕ್ಟ್ ಟೋಟಲ್ ಮಾಡಿದ್ದಾನೆ, ಅವನು 6 ದಿವಸ ವರ್ಕ್ ಮಾಡಿದ್ದಾನೆ, ಒಂದು ದಿವಸಕ್ಕೆ 10 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾನೆ. ಸೊ ಹಾಗಾಗಿ 100 ರೂಪಾಯಿ ಒಂದು ಪ್ರಾಡಕ್ಟ್ ಹಂಗಂತ ಹೇಳಿದ್ರೆ ಟೋಟಲ್ ಎಷ್ಟಾಯ್ತು, 60 ಪ್ರಾಡಕ್ಟ್ಗೆ 1,000 ರೂಪಾಯಿ ಆಯಿತು. ಸೊ ದಿಸ್ ಇಸ್ ವಾಟ್ ದ ಪೀಸ್ ರೇಟ್ ಮೆಥಡ್. ಸೊ ಈ ಲೇಬರ್ ರೆಮ್ಯುನರೇಷನ್ ಅಲ್ಲಿ ಇವೆರಡು ಟೈಪು ಅತ್ಯಂತ ಮುಖ್ಯವಾಗಿರುತ್ತೆ. ಇದ್ರ ಬೇಸಿಸ್ಗಿಂತ ನಿಮಗೆ ಎಕ್ಸಾಮ್ಗೆ ಕೆಲವು ಪ್ರಾಬ್ಲಮ್ಸ್ಗಳು ಬರ್ತವೆ, ಆ ಪ್ರಾಬ್ಲಮ್ಸ್ಗಳು ಬೇಸ್ ಆಗಿರೋದು ಈ ಮೆಥಡ್ಗಳ ಮೇಲೆ, ಲೇಬರ್ ರೆಮ್ಯುನರೇಷನ್ ಬೋನಸ್ ಮೆಥಡ್ಗಳ ಮೇಲೆ. ಸೊ ಯಾವ್ಯಾವುದು ಬೋನಸ್ ಮೆಥಡ್ ಹಂಗಂತ ಹೇಳಿದ್ರೆ, 4 ತರ ಬೋನಸ್ ಮೆಥಡ್ಸ್ ಬರುತ್ತೆ. ಒಂದು ಹಾಲ್ಸೆ ಮೆಥಡ್, ಒಂದು ರೋವನ್ಸ್ ಮೆಥಡ್, ಮೆರಿಕ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಮೆಥಡ್, ಮತ್ತೆ FW ಟೈಲರ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಮೆಥಡ್. ಹಾಲ್ಸೆ ಮೆಥಡ್ ಮತ್ತೆ ರೋನ್ಸ್ ಮೆಥಡ್ ಆಲ್ರೆಡಿ ಕಾಲೇಜಲ್ಲಿ ಡಿಸ್ಕಸ್ ಮಾಡಿದೀವಿ ನಾವು. ಸೊ ಆದರೂ ಸ್ವಲ್ಪ ಅದರ ಬಗ್ಗೆ ತೋರಿಸ್ಬಿಟ್ಟು ನಾನು ಮುಂದೆ ಹೋಗ್ತೀನಿ ನಿಮಗೆ. ಸೊ ಹಾಲ್ಸೆ ಮೆಥಡ್, ಹಾಲ್ಸೆ ಮೆಥಡ್ ಅಲ್ಲಿ ಸಿಂಪಲ್ ಫಾರ್ಮುಲಾ, ನಂಬರ್ ಆಫ್ ಅವರ್ ವರ್ಕ್ಡ್. ಈ ನಂಬರ್ ಆಫ್ ಅವರ್ ವರ್ಕ್ಡ್ಗೆ ನಾವು ಟೈಮ್ ಟೇಕನ್ ಅಂತ ಕೂಡ ಹೇಳ್ಬೋದು, ಇಂಟು ರೇಟ್ ಪರ್ ಅವರ್, 1 ಅವರ್ಗೆ ಎಷ್ಟು ರೇಟು, ಪ್ಲಸ್ 50% ಆಫ್ ಟೈಮ್ ಸೇವ್ಡ್. ಟೈಮ್ ಸೇವ್ಡ್ ಹಂಗಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆಕ್ಚುಯಲ್ ಟೈಮ್ ಇಂಟು ರೇಟ್ ಪರ್ ಅವರ್, ಈ ಫಾರ್ಮುಲಾ. ಸೊ ಈ ಫಾರ್ಮುಲಾನ ಬೇಸ್ ಮಾಡಿ ನಾವು ಪ್ರಾಬ್ಲಮ್ನ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಟೈಮ್ ಸೇವ್ಗೆ ಫಾರ್ಮುಲಾ ಬರೆದಿದ್ದೀನಿ, ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆಕ್ಚುಯಲ್ ಟೈಮ್. ಸೊ ಎಫೆಕ್ಟಿವ್ ಅರ್ನಿಂಗ್, ಸೊ ಎಫೆಕ್ಟಿವ್ ಅರ್ನಿಂಗ್ಗೆ ಫಾರ್ಮುಲಾ ಏನು ಹಂಗಂತ ಹೇಳಿದ್ರೆ, ಟೋಟಲ್ ಅರ್ನಿಂಗ್ ಡಿವೈಡೆಡ್ ಬೈ ನಂಬರ್ ಆಫ್ ಅವರ್ಸ್ ವರ್ಕ್. ಸೊ ಈಗ ಇದ್ರ ಮೇಲೆ ಒಂದು ಸಣ್ಣ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಪ್ರಾಬ್ಲಮ್ ಏನಪ್ಪ ಹಂಗಂತ ಹೇಳಿದ್ರೆ, ದೇರ್ ಆರ್ 3 ವರ್ಕರ್ಸ್, ನೇಮ್ಲಿ ರಾಮ್, ಕುಮಾರ್ ಅಂಡ್ ಮಹೇಶ್. ಅವರು 6 ಡೇಸ್ ವರ್ಕ್ ಮಾಡ್ತಾ ಇದ್ದಾರೆ. 6 ಡೇಸ್ ಅಲ್ಲಿ ಒಂದು ದಿವಸಕ್ಕೆ 8 ಗಂಟೆಗಳ ಕಾಲ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ 6 ದಿವಸ ವರ್ಕ್ ಮಾಡ್ತಾ ಇದ್ದಾರೆ, 8 ಗಂಟೆ ಕಾಲ ಒಂದು ದಿವಸಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ದೇ ನೀಡ್ ಟು ಪ್ರೊಡ್ಯೂಸ್ 8 ಪ್ರಾಡಕ್ಟ್ ಪರ್ ಡೇ. ಒಂದು ದಿವಸಕ್ಕೆ ಅವರು 8 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು. ಹಂಗಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ 1 ಗಂಟೆಗೆ 1 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಅವ್ರಿಗೆ 1 ಅವರ್ ಕೆಲಸ ಮಾಡೋದಕ್ಕೆ 50 ರೂಪಾಯಿನ ಕೊಡಲಾಗುತ್ತೆ. ಅವರು 6 ದಿವಸ ವರ್ಕ್ ಮಾಡಿದ್ದಾರೆ. ಸೊ 6 ದಿವಸ ವರ್ಕ್ ಮಾಡಿ ಈ ಕೆಳಗಿನ ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ರಾಮು 48 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಕುಮಾರ್ 36 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಮತ್ತೆ ಮಹೇಶ್ ಅವರು 60 ಪ್ರಾಡಕ್ಟ್ಗಳನ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇದ್ರ ಬೇಸಿಸ್ ಮೇಲೆ ನಾವೇನ್ ಮಾಡಬೇಕು ಹಂಗಂತ ಹೇಳಿದ್ರೆ, ಎಷ್ಟು ಹಾಲ್ಸೆ ಮೆಥಡ್ ಪ್ರಕಾರ
ಅವ್ರಿಗೆ ಟೋಟಲ್ ಬೋನಸ್ ಸಿಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ಕ್ಯಾಲ್ಕುಲೇಷನ್ ಹೀಗೆ ಹೋಗುತ್ತೆ, ದ ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆಕ್ಚುಯಲ್ ಟೈಮ್. ಟೈಮ್ ಸೇವ್ಡ್, ರಾಮ್ ಎಷ್ಟು ಟೈಮ್ ಸೇವ್ ಮಾಡಿದರೆ, 48 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದರೆ, 48 ಪ್ರಾಡಕ್ಟ್ ಹಂಗಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅವ್ರಿಗೆ 1 hour ಆಗುತ್ತೆ. 48 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಹಂಗಂತ ಹೇಳಿದ್ರೆ 48 hours ತೊಗೊಂಡಿದ್ದಾರೆ ಅಂತ. ಸೊ ಅಪ್ರಾಕ್ಸಿಮೇಟ್ಲಿ ಟೈಮ್ ಸೇವ್ಡ್, ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು 48 hours, ಆಕ್ಚುಯಲ್ ಟೈಮ್ ಎಷ್ಟು 48 hours, ಹಂಗಾಗಿ ಟೈಮ್ ಸೇವ್ಡ್ 0. ನೆಕ್ಸ್ಟ್ ಟೈಮ್ ಸೇವ್ಡ್ ಫಾರ್ ಕುಮಾರ್, ಕುಮಾರ್ ಏನ್ ಮಾಡಿದ್ದಾರೆ, 48 hours ಕಾಲ ಕೆಲಸ ಮಾಡಿ 36 ಪ್ರಾಡಕ್ಟ್ ಮಾತ್ರ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ 36 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು, 36 hours. ಸೊ ಅದಕ್ಕೆ ನೋಡಿ ಸ್ಟ್ಯಾಂಡರ್ಡ್ ಟೈಮ್ ಅಲ್ಲಿ ನಾನು 36 hours ಹಾಕೊಂಡಿದ್ದೀನಿ. ಸೊ ಆಕ್ಚುಯಲ್ ಟೈಮ್ ಎಷ್ಟು ತಗೊಂಡ್ರು ಅವರು, 48 hours ತಗೊಂಡ್ರು. ಸೊ -12 ಬರುತ್ತೆ. ಹಂಗಂತ ಹೇಳಿದ್ರೆ ಇವರು ಏನು ಟೈಮ್ನ ಸೇವ್ ಮಾಡಿಲ್ಲ. ಸೊ ಹಂಗಾಗಿ ಇವ್ರಿಗೂ ಬೋನಸ್ ಸಿಗೋದಿಲ್ಲ. ನೆಕ್ಸ್ಟ್ ಟೈಮ್ ಸೇವ್ಡ್ ಮಹೇಶ್ ಅವರಿಗೆ, ಮಹೇಶ್ ಅವರು 60 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ 48 hours ಟೈಮ್ ಅಲ್ಲಿ. ಸೊ 60 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಹಂಗಂತ ಹೇಳಿದ್ರೆ ಅದರ ಅರ್ಥ ಏನು, 60 hours ಟೈಮ್ ಅಲ್ಲಿ ಮಾಡಬೇಕಾಗಿರೋ ಪ್ರಾಡಕ್ಟ್ನ ಅವರು 48 hours ಟೈಮ್ ಅಲ್ಲೇ ಮಾಡಿದ್ದಾರೆ ಅಂತಲ್ವ ಅರ್ಥ. 60 hours ಟೈಮ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗಿರೋ ಪ್ರಾಡಕ್ಟ್ನ ಅವರು ಬರೀ 48 hours ಟೈಮ್ ಅಲ್ಲಿ ಮಾಡಿದ್ದಾರೆ. ಹಂಗಾದ್ರೆ ದ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು, 68 hours, ಆಕ್ಚುಯಲ್ ಟೈಮ್ ಎಷ್ಟು, 48 hours. ಹಂಗಾಗಿ 12 hours ಟೈಮ್ನ ಅವರು ಟೈಮ್ ಸೇವ್ ಮಾಡಿದ್ದಾರೆ. ಸೊ ಇವ್ರಿಗೆ ಬೋನಸ್ ಸಿಗುತ್ತೆ. ಸೊ ದೇರ್ಫೋರ್ ಮಹೇಶ್ ಇಸ್ ಎಲಿಜಿಬಲ್ ಫಾರ್ ಬೋನಸ್. ಈಗ ಬೋನಸ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು, ಟೋಟಲ್ ಅರ್ನಿಂಗು ಫಾರ್ಮುಲಾ ಏನ್ ಹೇಳುತ್ತೆ, ದ ನಂಬರ್ ಆಫ್ ಅವರ್ಸ್ ವರ್ಕ್ಡ್ ಇಂಟು ದ ರೇಟ್ ಪರ್ ಅವರ್ ಇಂಟು, ಸಾರಿ ಇದು ಇಂಟು ಅಲ್ಲ, ಇದು ಪ್ಲಸ್ ಆಗಬೇಕು, ಪ್ಲಸ್ 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್. ಈಗ ನೋಡಿ ಕೆಳಗಡೆ ಫಾರ್ಮುಲಾ ಕರೆಕ್ಟ್ ಆಗಿದೆ. ದ ಟೋಟಲ್ ರಾಮ್ದ ಅರ್ನಿಂಗ್ ಎಷ್ಟು ಅಂತ ಹೇಳಿದ್ರೆ, 48 hours ಕೆಲಸ ಮಾಡಿದ್ದಾರೆ ಅವರು ಇಂಟು 50 rupees, ಏನಿದೆ 50 rupees ರೇಟ್ ಪರ್ ಅವರ್ ಪ್ಲಸ್ 50%. ಝೀರೋ, ಈ ಝೀರೋ ಏನಕ್ಕೆ ಹಾಕಿದ್ದೀನಿ ಹಂಗಂತ ಹೇಳಿದ್ರೆ ಟೈಮ್ ಸೇವ್ಡ್, ರಾಮ್ ಟೈಮ್ ಸೇವ್ ಮಾಡಿದಾನ ಇಲ್ಲ. ಸೊ ಹಂಗಾಗಿ ಅವನಿಗೆ ಬೋನಸ್ ಇಲ್ಲ. ಸೊ ಹಂಗಾಗಿ ಏನ್ ಬರುತ್ತೆ ಅಂತ ಹೇಳಿದ್ರೆ 48 x 50 2400 rupees ಅವರದು ಟೋಟಲ್ ಅರ್ನಿಂಗ್ ಆಗುತ್ತೆ. ಎಫೆಕ್ಟಿವ್ ಅರ್ನಿಂಗ್ ಎಷ್ಟು ಅಂತ ಹೇಳಿದ್ರೆ, 1 hour ಕಾಲ ಕೆಲಸ ಮಾಡೋದಕ್ಕೆ ಅವರು ಎಫೆಕ್ಟಿವ್ ಆಗಿ ಎಷ್ಟು ಅರ್ನ್ ಮಾಡಿದ್ರು ಅನ್ನೋದನ್ನ ನೋಡಬೇಕು. ಸೊ ಅಲ್ಲಿಗೆ 2400 / 48 ಮಾಡ್ತು ಅಂತ ಹೇಳಿದ್ರೆ ನಮಗೆ 1 hour 50 rupees ಅವರು ಅರ್ನಿಂಗ್ ಮಾಡಿದ್ದಾರೆ. ಈಗ ಕುಮಾರ್ ಅವ್ರದ್ದು ಟೋಟಲ್ ಅರ್ನಿಂಗ್ ನೋಡೋಣ. ಕುಮಾರ್ ಅವ್ರದ್ದು ಅಷ್ಟೇ, ಇವ್ರಿಗೂ ಯಾವುದೇ ಬೋನಸ್ ಇಲ್ಲ. ಹಾಗಾಗಿ 48 x 50 ಮಾಡಿದ್ರೆ 2400 rupees ಇವರಿಗೆ ರೆಮ್ಯುನರೇಷನ್ ಬರುತ್ತೆ. ಸೊ ಹಂಗಾಗಿ ಇವ್ರಿಗೂ ಯಾವುದೇ ಟೈಮ್ ಸೇವ್ ಇಲ್ಲ, ಯಾಕಂದ್ರೆ ಆಲ್ರೆಡಿ ನಾವು ಟೈಮ್ ಸೇವ್ಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ನೋಡಿದ್ವಿ. ಸೊ ಕುಮಾರ್ ಅವ್ರಿಗೂ ಯಾವುದೇ ಟೈಮ್ ಸೇವ್ ಮಾಡಿರಲಿಲ್ಲ. ಸೊ ಹಂಗಾಗಿ ಇವ್ರಿಗೂ ಬೋನಸ್ ಎಲಿಜಿಬಿಲಿಟಿ ಇಲ್ಲ. ಎಫೆಕ್ಟಿವ್ ಅರ್ನಿಂಗ್ ಏನಪ್ಪ ಅಂತ ಹೇಳಿದ್ರೆ, 2400 / 48 = 50 rupees. ಇವ್ರಿಗೂ ಸಹ 50 rupees ಎಫೆಕ್ಟಿವ್ ರೇಟ್. ಈಗ ನೋಡಿ ಇಂಟ್ರೆಸ್ಟಿಂಗ್ ಮಹೇಶ್ ಅವರದು. ಸೊ ಮಹೇಶ್ ಅವರು 8 hours ಕಾಲ ಕೆಲಸ ಮಾಡಿದ್ರೆ, 48 hours ಕಾಲ ಕೆಲಸ ಮಾಡಿದ್ರೆ 50 rupees 1 hour ಟೈಮ್ಗೆ, ಪ್ಲಸ್ ಇವ್ರಿಗೆ ಬೋನಸ್ ಎಲಿಜಿಬಿಲಿಟಿ ಇದೆ. ಬೋನಸ್ ಎಲಿಜಿಬಿಲಿಟಿ ಯಾವ್ದ್ರ ಬೇಸಿಸ್ ಮೇಲೆ ಸಿಗುತ್ತೆ ಅಂತ ಹೇಳಿದ್ರೆ, ಟೈಮ್ ಸೇವ್ಡ್ ಬೇಸಿಸ್ ಮೇಲೆ ಇವರಿಗೆ ಬೋನಸ್ ಎಲಿಜಿಬಿಲಿಟಿ ಸಿಗುತ್ತೆ. ಎಷ್ಟು ಟೈಮ್ ಸೇವ್ ಮಾಡಿದ್ದಾರೆ ಇವರು, 12 hours ಕಾಲನ ಇವರು ಟೈಮ್ ಸೇವ್ ಮಾಡಿದ್ದಾರೆ, ರೇಟು 50 rupees. ಸೊ ಹಾಗಾಗಿ 50% of 12 x 50 ಎಷ್ಟಾಗುತ್ತೆ, 2400 rupees ಪ್ಲಸ್ 300 rupees = 2700 rupees ಟೋಟಲ್ ಅರ್ನಿಂಗ್ಸ್. ಸೊ ಹಂಗಾಗಿ ಎಫೆಕ್ಟಿವ್ ರೇಟ್ ಆಫ್ ಅರ್ನಿಂಗ್ಸ್ ಎಷ್ಟು ಅಂತ ಹೇಳಿದ್ರೆ, 2700 ದಟ್ ಇಸ್ ಟೋಟಲ್ ಅರ್ನಿಂಗ್ ಡಿವೈಡೆಡ್ ಬೈ 48 = 56.25. ಸೊ ಈ ಮೆಥಡ್ಗೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಹಾಲ್ಸೆ ಮೆಥಡ್ ಹಂಗಂತ ಕರಿತೀವಿ. ಈ ಹಾಲ್ಸೆ ಮೆಥಡ್ ಪ್ರಕಾರ ಸಿಂಪಲ್ ಆಗಿ ಏನು ಅಂತ ಹೇಳಿದ್ರೆ, ಟೈಮ್ ಸೇವ್ ಮಾಡ್ತು ಅಂತ ಹೇಳಿದ್ರೆ ಅವನು ಎಷ್ಟು ಟೈಮ್ ಸೇವ್ ಮಾಡಿದಾನೆ ಅದರ ಮೇಲೆ ರೇಟ್ ಆಫ್ ವೇಜಸ್ ಏನಿದೆ ಅದನ್ನ ಮಲ್ಟಿಪ್ಲೈ ಮಾಡಿ ಅದರಲ್ಲಿ 50% ನಾವು ಟೋಟಲ್ ಅರ್ನಿಂಗ್ಗೆ ಆಡ್ ಮಾಡ್ತೀವಿ. ಅದು ಹಾಲ್ಸೆ ಮೆಥಡ್ದು ಲಾಜಿಕ್. ನೀವು ಯಾವುದೇ ಹಾಲ್ಸೆ ಮೆಥಡ್ ಆಗಲಿ, ರೋವನ್ಸ್ ಮೆಥಡ್ ಆಗಲಿ, ಯಾವುದೇ ಮೆಥಡ್ ಆಗಲಿ, ನೀವು ಸ್ಟ್ಯಾಂಡರ್ಡ್ ಟೈಮು ಮತ್ತು ಆ್ಯಕ್ಚುಯಲ್ ಟೈಮ್ನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ತುಂಬ ಈಸಿ. ಸೊ ಸ್ಟ್ಯಾಂಡರ್ಡ್ ಟೈಮು ಆ್ಯಕ್ಚುಯಲ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಏನು ಟಾರ್ಗೆಟೆಡ್ ಪ್ರೊಡಕ್ಷನ್ ಇದೆ, ಸೇ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ 100 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, 100 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು,
ಅವನ ಆಕ್ಚುಯಲ್ ಪ್ರಾಡಕ್ಟ್ 150 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಆಗ 150 ಪ್ರಾಡಕ್ಟ್ ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದಾದ್ಮೇಲೆ ಆಕ್ಚುಯಲ್ ಟೈಮ್ ಅವನು ಎಷ್ಟು ಅವರ್ ವರ್ಕ್ ಮಾಡಿ ಎಷ್ಟು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ದ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಆಕ್ಚುಯಲ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ತುಂಬ ಸಿಂಪಲ್ ಆಗಿದೆ. ಅದಕ್ಕೆ ನಾನು ಪ್ರೀವಿಯಸ್ ಎಕ್ಸಾಂಪಲ್ಗಳನ್ನ ನೋಡಿಕೊಂಡು ನೀವು ಬರಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ಎಕ್ಸಾಂಪಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀವಿ, ಟೈಮ್ ಸೇವ್ಡ್ ರಾಮು 48 ಪ್ರಾಡಕ್ಟು, ಸೊ 48 ಗಂಟೆ, ಹಂಗಾಗಿ ಟೈಮ್ ಸೇವ್ಡ್ ಯಾವುದೂ ಇಲ್ಲ. ಸೊ ಇಲ್ಲಿ 36 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದ್ದಾನೆ 36 ಗಂಟೆ ಟೈಮಲ್ಲಿ. ಸೊ ಹಂಗಾಗಿ 48 ಗಂಟೆ ಟೈಮಲ್ಲಿ 36 ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡಿದ್ದಾನೆ. ಸೊ ಹಂಗಾಗಿ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು 36 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ? 36 ಪ್ರಾಡಕ್ಟ್. ಯಾಕಂತ ಹೇಳಿದ್ರೆ ಇವ್ರ ಪ್ರಾಬ್ಲಮ್ ಏನು ಹೇಳಿದರೆ, ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಮಿನಿಮಮ್ 1 ಅವರ್ ಟೈಮ್ ಬೇಕಾಗುತ್ತೆ. ಸೊ ಹಂಗಾಗಿ 36 ಪ್ರಾಡಕ್ಟ್ಗೆ ಇವನು 36 ಗಂಟೆ ಟೈಮ್ ತಗೊಂಡಿದ್ದಾನೆ ಆಕ್ಚುಲಿ. ಆದರೆ ಟೋಟಲ್ ಟೈಮ್ ಎಷ್ಟು ತೊಗೊಂಡಿದ್ದಾನೆ ಪ್ರೊಡ್ಯೂಸ್ ಮಾಡೋದಕ್ಕೆ? ಇವನು 48 ಗಂಟೆ ಟೈಮ್ ತೊಗೊಂಡಿದ್ದಾನೆ. ಹಂಗಾಗಿ ಅವನು 12 ಗಂಟೆ ಟೈಮು ಎಕ್ಸ್ಟ್ರಾ ತೊಗೊಂಡಿದ್ದಾನೆ ಈ 36 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಹಂಗಾಗಿ ಇವನು ಟೈಮ್ನ ಸೇವ್ ಮಾಡಿಲ್ಲ. ಆದರೆ ಮಹೇಶ್ ಅನ್ನೋರು ಟೈಮ್ನ ಸೇವ್ ಮಾಡಿದ್ದಾರೆ. ಹೆಂಗೆ ಸೇವ್ ಮಾಡಿದ್ದಾರೆ ಹಂಗಂತ ಹೇಳಿದ್ರೆ, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಕಾಲಾವಕಾಶ 48 ಗಂಟೆ ಟೈಮಲ್ಲಿ 48 ಪ್ರಾಡಕ್ಟ್ಗಳನ್ನಷ್ಟೇ ಅವ್ರು ಪ್ರೊಡ್ಯೂಸ್ ಮಾಡಬೇಕು. ಆದರೆ ಅವ್ರು ಏನು ಮಾಡಿದ್ದಾರೆ, 60 ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಹಂಗಾಗಿ 12 ಪ್ರಾಡಕ್ಟ್ಗಳನ್ನ ಅವರು ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಈ 12 ಪ್ರಾಡಕ್ಟ್ ಎಕ್ಸ್ಟ್ರಾ ಅನ್ನೋದು 12 ಗಂಟೆಗಳ ಟೈಮ್ನ ಸೇವ್ ಮಾಡೋದಕ್ಕೆ ಸಮ. ಸೊ ಹಾಗಾಗಿ ಟೈಮ್ ಸೇವ್ಡ್ನ ನಾವು 12 ಅವರ್ಸ್ ಅಂತ ತಗೊಂಡಿದ್ವಿ. ಸೊ ಲಾಜಿಕ್ ಅರ್ಥ ಆಯ್ತಲ್ವಾ ನಿಮಗೆ ಟೈಮ್ ಸೇವ್ಡ್ನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ. ಸೊ ಒಂದು ಸರಿ ನೀವು ಟೈಮ್ ಸೇವ್ಡ್ನ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ, ನಿಮಗೆ ಹಾಲ್ಸೆ ಮೆಥಡ್ ಆಗಲಿ, ಮುಂದಕ್ಕೆ ಬರ್ತಕ್ಕಂಥ ರೋವನ್ಸ್ ಮೆಥಡ್ ಆಗಲಿ, FW ಟೈಲರ್ ಮೆಥಡ್ ಆಗಲಿ, ಅಥವಾ ಮೆರಿಕ್ಸ್ ಮೆಥಡ್ ಆಗಲಿ, ಈ ಎಲ್ಲರ ಕ್ಯಾಲ್ಕುಲೇಷನ್ ಮಾಡೋದು ತುಂಬ ಈಸಿ. ಸೊ ಹಂಗಾಗಿ ಸ್ಟ್ಯಾಂಡರ್ಡ್ ಟೈಮು ಮತ್ತು ಆ್ಯಕ್ಚುಯಲ್ ಟೈಮು ಟೈಮ್ ಸೇವ್ ಕಂಡುಹಿಡಿಯೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ ಅರ್ಥ ಮಾಡ್ಕೋಬೇಕು. ಈಗ ರೋವನ್ಸ್ ಪ್ಲಾನ್. ರೋವನ್ಸ್ ಪ್ಲಾನ್ಗೆ ಫಾರ್ಮುಲಾ ಏನಪ್ಪ ಅಂತ ಹೇಳಿದ್ರೆ, ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್. ಈಗ ಹಿಂದಿನ ಪ್ರಾಬ್ಲಮ್ನೇ ಮತ್ತೆ ತಗೊಳ್ಳೋದಾ? ಈಗ ಕ್ಯಾಲ್ಕುಲೇಷನ್ ಆಫ್ ವೇಜಸ್ ರೋವನ್ಸ್ ಪ್ಲಾನ್ ಪ್ರಕಾರ ಮಾಡೋಣ. ಟೋಟಲ್ ಅರ್ನಿಂಗ್ ರಾಮ್ದೆಷ್ಟು? 48 ಗಂಟೆಗಳ ಕಾಲ ಕೆಲಸ ಮಾಡಿದ್ದಾನೆ ಇಂಟು 1 ಅವರ್ಗೆ 50 ರೂಪಾಯಿ, ಹಂಗೆ ಎಷ್ಟಾಯ್ತು ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇವನು ಟೈಮ್ ಸೇವ್ ಮಾಡಿಲ್ಲ, ಹಾಗಾಗಿ ಇವನಿಗೆ 2400 ರೂಪಾಯಿ ಸಿಗುತ್ತೆ. ಎಫೆಕ್ಟಿವ್ ರೇಟು 50 ರೂಪಾಯಿ ಸಿಗುತ್ತೆ. ಕುಮಾರ್ ಅವರು ಎಷ್ಟು? 48 ಗಂಟೆಗಳ ಕೆಲಸ ಮಾಡಿದ್ದಾರೆ, 1 ಅವರ್ಗೆ 50 ರೂಪಾಯಿ ಹಂಗೆ. ಸೊ ಇವರು ಯಾವುದೇ ಟೈಮ್ ಸೇವ್ ಮಾಡಿಲ್ಲ. ಸೊ ಅದಕ್ಕೆ ನೋಡಿ ಇಲ್ಲೆಲ್ಲ ಡಿವೈಡೆಡ್ ಬೈ 0 ಇದೆ. ಸೊ ಟೈಮ್ ಸೇವ್ ಮಾಡದಿರೋದಕ್ಕೆ ಇಲ್ಲಿ 0 ಇರೋದು, ಟೈಮ್ ಸೇವ್ ಮಾಡಿಲ್ದೇ ಇರೋದಕ್ಕೆ ಇಲ್ಲಿ 0 ಇರೋದು. ನಾನು ಜಸ್ಟ್ ಫಾರ್ಮುಲನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಇವ್ರದ್ದು ಎಫೆಕ್ಟಿವ್ ಅರ್ನಿಂಗು 50 ರೂಪಾಯಿ. ಮಹೇಶ್ ಅವ್ರಿಗೆ ಬಂತು ಅಂತ ಹೇಳಿದ್ರೆ, 48 ಗಂಟೆಗಳ ಕೆಲಸ ಮಾಡಿದ್ದಾರೆ, 1 ಅವರ್ಗೆ 50 ರೂಪಾಯಿ ಪ್ಲಸ್ ಇಲ್ಲಿ ನೋಡಿ ಟೈಮ್ ಸೇವ್ಡು 12. ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು? ಸ್ಟ್ಯಾಂಡರ್ಡ್ ಟೈಮ್ 60 ಗಂಟೆ. ಯಾಕೆಂತ ಹೇಳಿದ್ರೆ 60 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅವನಿಗೆ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಾಗುತ್ತೆ? 60 ಗಂಟೆ ಆಗುತ್ತೆ. ಸೊ 60 ಗಂಟೆ ಇಂಟು ಎಷ್ಟು ಅವರ್ ವರ್ಕ್ ಮಾಡಿದ್ದಾರೆ ಅವರು? 48 ಗಂಟೆಗಳು ಮಾತ್ರ ವರ್ಕ್ ಮಾಡಿದ್ದಾರೆ. ಈ 48 ಗಂಟೆ ವರ್ಕ್ ಮಾಡಿ 60 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮಲ್ಟಿಪ್ಲೈಡ್ ಬೈ 50 ಏನು ಅಂತ ಹೇಳಿದ್ರೆ ಇದು ರೇಟು. ಸೊ 2400 ಪ್ಲಸ್ 480, 2880 ರೂಪಾಯಿ. ಎಫೆಕ್ಟಿವ್ ರೇಟ್ ಎಷ್ಟು ಅಂತ ಹೇಳಿದ್ರೆ 60 ರೂಪಾಯಿ. ಸೊ ಹಿಂದಿನ ಪ್ರಾಬ್ಲಮಲ್ಲಿ ಎಫೆಕ್ಟಿವ್ ರೇಟ್ ಎಷ್ಟು ನೋಡಿದ್ವಿ ನಾವು ಲಾಸ್ಟ್ ಅವ್ರಿಗೆ? ಇಲ್ಲಿ ನೋಡಿ 56 ರೂಪಾಯಿ 25 ಪೈಸ. ಯಾವುದ್ರಲ್ಲಿ? ಹಾಲ್ಸೆ ಮೆಥಡಲ್ಲಿ. ರೋವನ್ಸ್ ಮೆಥಡಲ್ಲಿ ಎಷ್ಟಾಗಿದೆ? 60 ರೂಪಾಯಿ. ಓಕೆನಾ? ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ ಹೇಗೆ ಹಂಗಂತ. ಸೊ ನೆಕ್ಸ್ಟ್ ಯಾವುದು ಹಂಗಂತ ಹೇಳಿದ್ರೆ ಮೆರಿಕ್ಸ್ ಡಿಫ್ರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಸೊ ಇದು ನಾನು ಕ್ಲಾಸಲ್ಲಿ ನಿಮಗೆ ಮಾಡಿರಲಿಲ್ಲ. ಸೊ ಹಾಗಾಗಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ ಇದನ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ. ಇದಕ್ಕೆ ಫಾರ್ಮುಲಾ ತುಂಬ ಸಿಂಪಲ್ಲು. ಏನು ಅಂತ ಹೇಳಿದ್ರೆ, ಎಷ್ಟು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದ್ರ ಬೇಸಿಸ್ ಮೇಲೆ ಸ್ಲ್ಯಾಬ್ ರೇಟಲ್ಲಿ ನಾವು ಅವ್ರಿಗೆ ವೇಜಸ್ನ ಪೇ ಮಾಡ್ತೀವಿ. ಮೆರಿಕ್ಸ್ ಅವರ ಐಡಿಯಾ ಪ್ರಕಾರ ಸ್ಲ್ಯಾಬ್ ರೇಟಲ್ಲಿ ಪೇ ಮಾಡೋದು. ಸೇ ಫಾರ್ ಎಕ್ಸಾಂಪಲ್, ಒಬ್ಬ ಲೇಬರು ಪ್ರಾಡಕ್ಟು 83% ಆಫ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಆಕ್ಚುಯಲ್ ರೇಟ್ ಪೇ ಮಾಡಬೇಕು. 83% ಹಂಗಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಎಂಪ್ಲಾಯಿಗೆ 100 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ ಹಂಗಂತ ಹೇಳ್ತೀವಿ, ಅವರ 100 ಪ್ರಾಡಕ್ಟ್ ಬದಲು 82 ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಆವಾಗ ಅವ್ರಿಗೆ ನಾವೇನು ಮಾಡ್ತೀವಿ ಹಂಗಂತ ಹೇಳಿದ್ರೆ ಆ್ಯಕ್ಚುಯಲ್ ರೇಟ್ ಅಷ್ಟೇ ಪೇ ಮಾಡ್ತೀವಿ, ಎಕ್ಸ್ಟ್ರಾ ಬೋನಸ್ ಕೊಡಲ್ಲ. ಸೊ ಅಪ್ ಟು 83 ಅಂದರೆ 83ಕ್ಕಿಂತ ಕೆಳಗಿತ್ತು ಹಂಗಂತ ಹೇಳಿದ್ರೆ ನಾವು ಆ್ಯಕ್ಚುಯಲ್ ರೇಟ್ನ ಪೇ ಮಾಡ್ತೀವಿ. 83 ಅಥವಾ ಅದಕ್ಕಿಂತ ಮೇಲೆ ಆದರೆ 100 ಮತ್ತು ಅದಕ್ಕಿಂತ ಒಳಗೆ
ಹಾಗಿತ್ತು ಅಂತ ಹೇಳಿದ್ರೆ ದಟ್ ಈಸ್ ಬಿಟ್ವೀನ್ 83% ಟು 100%. ಈಗಿದ್ದಾಗ ನಾವೇನ್ ಮಾಡ್ತೀವಿ ಹಂಗಂತ ಹೇಳಿದ್ರೆ 10% ಮೋರ್ ದ್ಯಾನ್ ಆಕ್ಚುಯಲ್ ರೇಟ್ ನ ನಾವು ಅವ್ರಿಗೆ ಕೊಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಕಂಪನಿಯಲ್ಲಿ ಅವ್ರಿಗೆ ಟಾರ್ಗೆಟ್ 100 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡೋದಾಗಿರುತ್ತೆ, ಅವನು 95 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. 95 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ರೆ 83% ಮೇಲಿದೆ ಮತ್ತೆ 100% ಒಳಗಿದೆ. ಅಂತ ಸಿಚುಯೇಷನ್ ಅಲ್ಲಿ ಅವ್ರಿಗೆ ನಾವು ಆಕ್ಚುಯಲ್ ರೇಟ್ ಪ್ಲಸ್ 10% ಎಕ್ಸ್ಟ್ರಾ 10% ಎಕ್ಸ್ಟ್ರಾ ಬೋನಸ್ ನ ನಾವು ಅವ್ರಿಗೆ ಕೊಡ್ತೀವಿ. ನೆಕ್ಸ್ಟ್ ಮೋರ್ ದನ್ 100%. ಸೊ 100 ಪ್ರಾಡಕ್ಟ್ ಗಳಿಗಿಂತನು ಹೆಚ್ಚು ಪ್ರಾಡಕ್ಟ್ ನ ಅವನು ಪ್ರೊಡ್ಯೂಸ್ ಮಾಡ್ತು ಅಂತ ಹೇಳಿದ್ರೆ, ಪ್ರೀವಿಯಸ್ ಎಕ್ಸಾಂಪಲ್ ಹೇಳಿದಂಗೆ 20% ಅವ್ರಿಗೆ ಎಕ್ಸ್ಟ್ರಾ ಬೋನಸ್ ನ ಕೊಡ್ತೀವಿ ಆಕ್ಚುಯಲ್ ರೇಟ್ ಮೇಲೆ. ಸೊ ಇದನ್ನ ನಾವು ಆಲ್ರೆಡಿ ಸಾಲ್ವ್ ಮಾಡಿರೋ ಪ್ರಾಬ್ಲಮ್ ಬೇಸಿಸ್ ಮೇಲೆ ಮಾಡದ. ಇಲ್ಲಿ ಎಕ್ಸಾಂಪಲ್ ಅಲ್ಲಿ ಪ್ರೀವಿಯಸ್ ಪ್ರಾಡಕ್ಟ್ ಅಲ್ಲಿ ನಾವು ರೇಟ್ ಪರ್ ಅವರ್ ಅಂತ ಹಾಕೊಂಡಿದ್ವಿ, ಇಲ್ಲಿ ರೇಟ್ ಪರ್ ಪ್ರಾಡಕ್ಟ್ ಅಂತ ಹಾಕೊಂಡು ಪ್ರಾಬ್ಲಮ್ ನ ಸಾಲ್ವ್ ಮಾಡದ. ಸೇ ಫಾರ್ ಎಕ್ಸಾಂಪಲ್, ರಾಮ್ 48 ಪ್ರಾಡಕ್ಟ್ ಗಳನ್ನ ಪ್ರೊಡ್ಯೂಸ್ ಮಾಡಿದರೆ ಪರ್ಸೆಂಟೇಜ್ ಆಫ್ ಔಟ್ಪುಟ್ ಕಂಡಿಡ್ಕೋಬೇಕು. ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಆಕ್ಚುಯಲ್ ಔಟ್ಪುಟ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಔಟ್ಪುಟ್ ಇಂಟು 100 ಮಾಡುತ್ತೆ ಅಂತ ಹೇಳಿದ್ರೆ ನಮಗೆ ಪರ್ಸೆಂಟೇಜ್ ಆಫ್ ಔಟ್ಪುಟ್ ಗೊತ್ತಾಗುತ್ತೆ. ಸೊ ಎಷ್ಟು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ, 48 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಎಷ್ಟು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕಿತ್ತು, 48 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಬೇಕು, ದಟ್ ಇಸ್ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ 48 ಮತ್ತೆ ಆಕ್ಚುಯಲ್ ಪ್ರೊಡಕ್ಷನ್. ಸೊ ಇಂಟು 100 ಮಾಡಿದ್ರೆ 100% ಬರುತ್ತೆ. ಸೊ ಟೋಟಲ್ ಅರ್ನಿಂಗ್ ಎಷ್ಟು ಹಂಗಂತ ಹೇಳಿದ್ರೆ 50 ರೇಟ್ ಪರ್ ಪ್ರಾಡಕ್ಟ್, ಒಂದು ಪ್ರಾಡಕ್ಟ್ಗೆ 50 ಇಂಟು 48 ಗಂಟೆ ಅವನು 48 ಪ್ರಾಡಕ್ಟ್ ಅವನು ಪ್ರೊಡ್ಯೂಸ್ ಮಾಡಿದ್ದಾನೆ. ಅಲ್ಲಿಗೆ ಎಷ್ಟಾಯ್ತು, 2,400 ರೂಪಾಯಿ ಆಯ್ತು. ಓಕೆನಾ, ಪ್ಲಸ್ 10% ಆಫ್ ಬೋನಸ್ ಹಂಗಂತ ಹೇಳಿದ್ರೆ ಅವನೇನು ಅರ್ನ್ ಮಾಡಿದಾನೆ ಅದ್ರ ಮೇಲೆ 10% ಬೋನಸ್, 2,400 ಪ್ಲಸ್ 240 ಇಸ್ ಈಕ್ವಲ್ ಟು 2,640 ಅವನಿಗೆ ಬೋನಸ್ ಸಿಗುತ್ತೆ. ನೆಕ್ಸ್ಟ್ ಕುಮಾರ್ ಅವರು 36 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ರೆ, 36 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ ಇವರು ಎಷ್ಟು ಪರ್ಸೆಂಟೇಜ್ ಆಫ್ ಟಾರ್ಗೆಟ್ ನ ರೀಚ್ ಮಾಡಿದ್ದಾರೆ ಅಂತ ನೋಡಬೇಕು. 36/48 ಇಂಟು 100 ಮಾಡ್ತು ಅಂತ ಹೇಳಿದ್ರೆ 75% ಮಾಡಿದ್ದಾರೆ. ಫಾರ್ಮುಲಾ ಏನ್ ಹೇಳುತ್ತೆ, ಅಪ್ ಟು 83 ಅಂಡ್ ಎಬೋ ಇದ್ರೆ ಮಾತ್ರ ನಾವೇನ್ ಮಾಡ್ತೀವಿ, ಅಪ್ ಟು 83 ಇತ್ತು ಅಂತ ಏನ್ ಮಾಡ್ತೀವಿ, ಆಕ್ಚುಯಲ್ ರೇಟ್ ನ ಕೊಡ್ತೀವಿ. ಸೊ ಆಕ್ಚುಯಲ್ ರೇಟ್ ಎಷ್ಟು, 50 ರುಪೀಸ್ ಇಂಟು 36 ಪ್ರಾಡಕ್ಟ್ ಎಷ್ಟಾಯ್ತು, 1,800 ರೂಪಾಯಿ ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಮಹೇಶ್ ಅವರು, ಇಂಟ್ರೆಸ್ಟಿಂಗ್, ಇವರು 60 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ. 60 ಪ್ರಾಡಕ್ಟ್ ಹಂಗಂತ ಹೇಳಿದ್ರೆ ಅವ್ರಿಗೆ ಕೊಟ್ಟಿರೋ ಟಾರ್ಗೆಟ್ ಗಿಂತನು 25% ಎಕ್ಸ್ಟ್ರಾ ಮಾಡಿದ್ದಾರೆ, ದಟ್ ಇಸ್ 125% ಆಫ್ ದಿ ಟಾರ್ಗೆಟ್ ನ ಅಚೀವ್ ಮಾಡಿದ್ದಾರೆ. ಆವಾಗ ಏನ್ ಮಾಡಬೇಕು ಹಂಗಂತ ಹೇಳಿದ್ರೆ, 50 ಒಂದು ಪ್ರಾಡಕ್ಟ್ ಎಷ್ಟು ರೇಟು, 50 ಇಂಟು 60 ಪ್ರಾಡಕ್ಟ್ ಎಷ್ಟಾಯ್ತು, ಪ್ಲಸ್ 20% ಬೋನಸ್. ಸೊ 3,000 ಪ್ಲಸ್ 600, 3,600 ರೂಪಾಯಿ ಬೋನಸ್. ಸೊ ಹಾಗಾಗಿ ಇದರಲ್ಲಿ ಬ್ಯೂಟಿ ಏನು ಅಂತ ಹೇಳಿದ್ರೆ, ಸ್ಲ್ಯಾಬ್ ರೇಟು ಅಪ್ ಟು 83% ತನಕನು ನಾವೇನ್ ಮಾಡ್ತೀವಿ, 100% ಆಫ್ ದಿ ಪ್ರೊಡಕ್ಷನ್ ಕೊಡ್ತೀವಿ. 83-100%ಗೆ 110% ಬೋನಸ್ ನ ಕೊಡ್ತೀವಿ, ಮತ್ತೆ 100% ಗಿಂತ ಮೇಲಾಯ್ತು ಅಂತ ಹೇಳಿದ್ರೆ 120% ನಾವು ಅವರಿಗೆ ಟೋಟಲ್ ರೆಮ್ಯುನರೇಷನ್ ನ ಪೇ ಮಾಡ್ತೀವಿ, ಅದರಲ್ಲಿ 20% ಬೋನಸ್ ಆಗಿರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಮೆರಿಕ್ಸ್ ಪೀಸ್ ರೇಟ್ ಸಿಸ್ಟಮ್ ಅಂತ ಕರಿತೀವಿ. ಮೆರಿಕ್ಸ್ ಪೀಸ್ ರೇಟ್ ಸಿಸ್ಟಮ್ಗೂ ಸಿಮಿಲರ್ ಆಗಿರೋದೇನೆ FW ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್. ಇವರದ್ರಲ್ಲಿ ತುಂಬಾ ಸಿಂಪಲ್, ಎರಡು ಸ್ಲ್ಯಾಬ್ ಇರೋದು. ಏನು ಅಂತ ಹೇಳಿದ್ರೆ, 80% ಆಫ್ ಪೀಸ್ ರೇಟ್ ಬಿಲೋ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಗಿಂತನೂ ಕಡಿಮೆ ಮಾಡ್ತು ಹಂಗಂತ ಹೇಳಿದ್ರೆ ಪೀಸ್ ರೇಟ್ ಅಲ್ಲಿ 80% ಮಾತ್ರ ಕೊಡಿ. ಇನ್ನೊಂದ್ಸರಿ ಹೇಳ್ತೀನಿ, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಗಿಂತನೂ ಕಡಿಮೆ ಇತ್ತು ಹಂಗಂತ ಹೇಳಿದ್ರೆ ಏನು ಪೀಸ್ ರೇಟ್ ಇದೆ ಅದರಲ್ಲಿ 80% ಕೊಡಿ. ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಗಿಂತನೂ ಜಾಸ್ತಿ ಇತ್ತು, ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತು ಅಂತ ಹೇಳಿದ್ರೆ 120% ಆಫ್ ದಿ ಪೀಸ್ ರೇಟ್ ಕೊಡಿ ಹಂಗಂತ FW ಟೈಲರ್ ಅವರು ಫಾರ್ಮುಲಾದಲ್ಲಿ ಸಜೆಸ್ಟ್ ಮಾಡ್ತಾರೆ. ಸೊ ಸೇಮ್ ಪ್ರೀವಿಯಸ್ ಪ್ರಾಬ್ಲಮ್ ನ ನಾವಿಲ್ಲಿ ತಗೊಳ್ಳೋದ. ಸೊ ಈ ಏನ್ ಬರುತ್ತೆ ಅಂದ್ರೆ, ರಾಮ್ ಅವ್ರು ನೋಡಿ 48 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ, ದ ಪರ್ಸೆಂಟೇಜ್ ಆಫ್ ಔಟ್ಪುಟ್ 100%. ಸೊ 100% ಇತ್ತು ಅಂತ ಹೇಳಿದ್ರೆ ಏನ್ ಹೇಳುತ್ತೆ ಸ್ಲ್ಯಾಬು, 80% ಇಂದ ಮೇಲಿತ್ತು ಅಂತ ಹೇಳಿದ್ರೆ ನಾವೇನ್ ಕೊಡಬೇಕು, 125% ನ ಬೋನಸ್ ಕೊಡಬೇಕು. ಸೊ ಅಲ್ಲಿಗೆ ನೋಡಿ ಟೋಟಲ್ ಅರ್ನಿಂಗ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, 50 ರೇಟ್ ಪರ್ ಪ್ರೊಡಕ್ಷನ್ ಇಂಟು 48 ಇಸ್ ಈಕ್ವಲ್ ಟು 2,400 ಇಂಟು 120%, ದಟ್ ಇಸ್ 2,880. ಸೊ ಓವರ್ ಆಲ್ ಎಷ್ಟು, 120% ಅವ್ರಿಗೆ ನೀವು ಬೋನಸ್ ನ ಕೊಡಬೇಕು, ಅಂದ್ರೆ 20% ನೀವು ಅವ್ರಿಗೆ ಆಡ್ ಮಾಡಬೇಕು. ನೆಕ್ಸ್ಟ್ ಕುಮಾರ್ ಅವರು
36 ಪ್ರೊಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ. 36 ÷ 48 ×100 ಇವ್ರು ಎಷ್ಟು ಮೀಟ್ ಮಾಡಿದರೆ 75% ಅಷ್ಟೇ ಅವ್ರ ಟಾರ್ಗೆಟ್ ನ ರೀಚ್ ಮಾಡಿದ್ದಾರೆ. ಹಂಗಾಗಿ ಏನ್ ಮಾಡ್ತೀವಿ ನಾವು 80% ಅಷ್ಟೇ ಕೊಡ್ತೀವಿ ನಾವು. ಅವರು ಏನು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ಮೇಲೆ 80% ಅಷ್ಟೇ ಕೊಡ್ತೀವಿ. ಈಗ ನೋಡಿ ಇಲ್ಲಿ ಅವರು ಒಂದು ಪ್ರಾಡಕ್ಟ್ 50 ರೂಪಾಯಿ ರೇಟು, 36 ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದರೆ ಆದ್ರೆ ನಾವು ಅವ್ರಿಗೆ ಎಷ್ಟು ಕೊಡ್ತೀವಿ, 80% ಮಾತ್ರ ಕೊಡ್ತೀವಿ. ಈಸ್ ಈಕ್ವಲ್ ಟು ಎಷ್ಟಾಯ್ತು, 1800 × 80%. ಸೊ 1440 ರೂಪೀಸ್ ಅಷ್ಟೇ ಕುಮಾರ್ ಅವ್ರಿಗೆ ಸಿಗುತ್ತೆ. ನೆಕ್ಸ್ಟ್ ಮಹೇಶ್ ಅವರು 60 ಪ್ರಾಡಕ್ಟ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. 60 ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ ಹಂಗಂತ ಹೇಳಿದ್ರೆ 60 ×48 ×100 ಮಾಡ್ತು ಅಂತ ಹೇಳಿದ್ರೆ 125 hours ಅವರು ಟೋಟಲ್ ಮಾಡಿದ್ದಾರೆ. ಹಂಗಾಗಿ 50 × 60 × 120% ದಟ್ ಈಸ್ ಈಕ್ವಲ್ ಟು 3600. ಸೊ ಇದು ನಿಮಗೆ FW ಟೇಲರ್ ಮೆಥಡ್. ನಿಮಗೆ ಈ ಮೆಥಡಲ್ಲಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನನ್ನ ಮೊಬೈಲ್ ನಂಬರ್ ನಿಮಗೆಲ್ರಿಗೂ ಗೊತ್ತು, ಸೊ ಅದು ಸ್ಕ್ರೀನಲ್ಲಿದೆ. ಆ ಮೊಬೈಲ್ ನಂಬರನ್ನು ನೋಡಿ ಅದಕ್ಕೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅಥವಾ ನಮ್ಮ ವಿಡಿಯೋದಲ್ಲೇ ಕಮೆಂಟ್ ಲಿಂಕ್ ಇರುತ್ತೆ, ಅಲ್ಲಿಗೆ ನೀವು ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ ಏನಾದರೂ ಇತ್ತು ಅಂದರೆ ಕೇಳಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ವೇಟಿಂಗ್ ಫಾರ್ ಯುವರ್ ರಿಪ್ಲೈ.